ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಶಮಾ ಸ್ಟುಡಿಯೋ. ಅವಲಕ್ಕಿಯಿಂದ ವಡೆ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ 2 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಇದು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಸೊ ಇದನ್ನು ಇವಾಗ ವಾಶ್ ಮಾಡಿಕೊಳ್ಳೋಣ. ವಾಶ್ ಮಾಡಿಕೊಂಡು ಈ ಥರ ನೀರು ಸೋಸ್ಕೊಳ್ಳೋಣ. ಇದು ಪೇಪರ್ ಅವಲಕ್ಕಿ ಆದ ಕಾರಣ ಬೇಗ ಸಾಫ್ಟ್ ಆಗುತ್ತೆ. ಗಟ್ಟಿ ಅವಲಕ್ಕಿ ತಗೊಂಡ್ರೆ ನಾವು ಒಂದು 2 ನಿಮಿಷ ನೀರಲ್ಲಿ ನೆನೆ ಇಡಬೇಕು. ಇದನ್ನಿವಾಗ 5 ನಿಮಿಷ ಹಾಗೆ ಇಡೋಣ, ನೀರೆಲ್ಲ ಹೋಗಲಿ. ಸೊ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಇದಕ್ಕೆ ಮಸಾಲೆ ಬ್ಯಾಡಗಿ ಮೆಣಸಿನ್ಕಾಯಿ 3, ಹಸಿ ಮೆಣಸಿನಕಾಯಿ 2, ಸಣ್ಣ ತುಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಸೋಂಪು ಕಾಳು. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕ್ಕೊಂಡು ಇದನ್ನು ಒಂದ್ಸರಿ ಗ್ರೈಂಡ್ ಮಾಡ್ಕೊಂಬರೋಣ. ನೀರು ಹಾಕೋದು ಬೇಡ, ಅದೇ ಥರನೇ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ಮಾಡ್ಕೊಬೇಕು. ಇವಾಗ ಇದ್ರ ಜೊತೆಗೆ ನಾವು ತೊಳೆದು ಎತ್ತಿಟ್ಕೊಂಡಂತಹ ಅವಲಕ್ಕಿಯನ್ನು ಇದಕ್ಕೆ ಹಾಕೋಣ. ನೀರು ಬೇಡ. ಇವಾಗ ಇದನ್ನು ಗ್ರೈಂಡ್ ಮಾಡುವಾಗ ನಾವು ಆಫ್ ಆನ್ ಮಾಡಿಕೊಂಡು ಗ್ರೈಂಡ್ ಮಾಡಬೇಕು, ನೀರು ಹಾಕಬಾರ್ದು. ಸೊ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಬೇಕು. 1-2 ಸರಿ ತಿರುಗಿಸಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಅದು. ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು. ಇವಾಗ ಇದಕ್ಕೆ ಗರಂ ಮಸಾಲ 1/4 ಚಮಚ, ಅರಿಶಿನ ಪುಡಿ 1/4 ಚಮಚ, ಮತ್ತು ರುಚಿಗೆ ಬೇಕಾದ ಉಪ್ಪು ಅದನ್ನು ಹಾಕ್ಕೊಳ್ಳೋಣ. ಅದಲ್ಲದೆ ಅದರ ಜೊತೆಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಕೊನೆಗೆ ಇದಕ್ಕೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇಲ್ಲ ಅಂದರೆ ಪುಟಾಣಿ ಪೌಡರ್ ಮಾಡಿ ಅದನ್ನು ಸಹ ಹಾಕ್ಕೊಳ್ಬೋದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ, ಕಲಿಸ್ಕೊಳ್ಳೋಣ. ನಾವು ಒಡಾಗೆ ಯಾವ ಥರ ಕಲಿಸ್ಕೊಳ್ತೀವಿ ಅದೇ ಥರ ಕಲಿಸ್ಕೊಳ್ಳೋಣ. ಕಡಲೆ ಹಿಟ್ಟು ಕಡಿಮೆ ಆದರೆ ಇನ್ನೂ ಸ್ವಲ್ಪ ಹಾಕ್ಕೊಬೇಕು. ನಾನು 4-5 ಚಮಚ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಬೇಕಾಗ್ಬೋದು ಇದಕ್ಕೆ. ಸೊ ಕಡಲೆ ಹಿಟ್ಟು ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ಕೈಯಲ್ಲೇ ತಟ್ಕೊಳ್ಳೋ ಥರ ಹದ ಬರಬೇಕು, ಆ ಥರ ಕಲಿಸ್ಕೊಬೇಕು. ಈ ರೀತಿ ಹಿಟ್ಟನ್ನು ಕಲಿಸ್ಕೊಬೇಕು ನಾವು. ಇವಾಗ ಕೈಗೆ ಎಣ್ಣೆ ಸವ್ರಿಕೊಂಡು ಇದನ್ನು ಉಂಡೆ ಮಾಡ್ಕೊಬೇಕು. ನಾವು ವಡೆ ಎಷ್ಟು ದೊಡ್ಡದು ಬೇಕು ಅದರ ಸೈಜಿಗೆ ಉಂಡೆ ಮಾಡ್ಕೊಬೇಕು. ನಾನೊಂದು ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆ ಮಾಡ್ಕೊತ ಇದ್ದೀನಿ. ಅದನ್ನು ಕೈಯಲ್ಲೇ ತಟ್ಕೊಬೋದು ನಾವು, ಈ ಥರ ತುಂಬ ತೆಳು ಬೇಡ. ಸೊ ಒಂದು ಈ ಥರ ಫಿಂಗರಲ್ಲಿ ರೌಂಡ್ ಮಾಡ್ಕೊಳ್ಳೋಣ ಈ ಥರ. ಸೊ ಅವಲಕ್ಕಿ ವಡೆಗೆ ಈ ಥರ ಶೇಪ್ ಕೊಡೋಣ. ಇಲ್ಲಾಂದ್ರೂ ಆಗುತ್ತೆ, ಈ ಥರ ಶೇಪ್ ಕೊಟ್ಟಿಲ್ಲ ಅಂದ್ರೂ ಆಗುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರನೇ ಮಾಡ್ಕೊಬೋದು. ಈಗ ಎಲ್ಲ ಈ ಥರ ಉಂಡೆ ಮಾಡಿಕೊಂಡು ತಟ್ಕೊಳ್ಳೋಣ. ತಟ್ಟಿಟ್ಕೊಂಡ್ರೆ ನಮಗೆ ಎಣ್ಣೆಗೆ ಬಿಡುವಾಗ ಈಸಿ ಆಗುತ್ತೆ, ಇಲ್ಲ ಒಂದೊಂದನ್ನೇ ತಟ್ಕೊಂಡು ಕೂಡ ನಾವು ಅದನ್ನು ಎಣ್ಣೆಗೆ ಬಿಡ್ಬೋದು. ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಬೇಗನೆ ಮಾಡ್ಬೋದು. ಸೊ ಎಲ್ಲ ಈ ಥರನೇ ಮಾಡ್ಕೊಳ್ಳೋಣ. ಎಲ್ಲ ಈ ಥರ ತಟ್ಟಿ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ವಡೆ ಒಂದೊಂದೇ ಹಾಕ್ಕೊಳ್ಳೋಣ.
ನಾನು ಇದು ಫ್ರೈ ಮಾಡೋಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಸ್ಟೀಮ್ ಜಾಸ್ತಿ ಇಡೋದು ಬೇಡ, ಸ್ವಲ್ಪ ಅರ್ಧ ಸಿಮ್ಮಲ್ಲಿ ಇಟ್ಟು ಬೇಯಿಸೋಣ. ಸೊ ಇದು ಜಾಸ್ತಿ ಎಣ್ಣೆ ಬೇಡ, ಇದಕ್ಕೆ ತುಂಬ ಡೀಪಾಗಿ ಮುಳುಗಬೇಕು ಅಂತಿಲ್ಲ, ಈ ಥರ ಇಷ್ಟು ಮುಳುಗಿದ್ರೆ ಸಾಕು. ಇದನ್ನು ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಬ್ರೌನ್ ಕಲರ್ ಆಗುತ್ತೆ, ಒಳಗಡೆ ಬೆಂದಿರೋಲ್ಲ. ಸೊ ಅದರಿಂದ ಉರಿ ನೋಡಿಕೊಂಡು ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಮೇಲೆ ಈ ಥರ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಎಣ್ಣೆ ಇರಲ್ಲ, ಇದು ಕಡಿಮೆ ಎಣ್ಣೆಯಲ್ಲಿ ಮಾಡ್ಬೋದು. ನೋಡಿ ಈ ಥರ ಆಗಬೇಕು, ತುಂಬ ಗರಿ ಗರಿಯಾಗಿ ಬರುತ್ತೆ ಅವಲಕ್ಕಿ ಆದ ಕಾರಣ. ಆಗಿದೆ ಇವಾಗ ವಡೆ. ಸೊ ಇವಾಗ ಇದನ್ನು ಎತ್ಕೊಳ್ಳೋಣ, ಸಾಕು ಇಷ್ಟು ಬ್ರೌನ್ ಆದರೆ ಸಾಕು. ಉಳಿದದನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಬೋದು, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು, ಇಲ್ಲ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದರೆ ಅವಾಗ ಸಹ ಮಾಡ್ಕೊಬೋದು. ನೋಡಿ ಯಾವ ಥರ ಇದೆ, ತುಂಬ ಟೇಸ್ಟ್ ಆಗುತ್ತೆ, ತುಂಬಾ ಸುಲಭ, ಬೇಗನೆ ಮಾಡ್ಕೊಬೋದು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಹತ್ರ ಇದೆ ಅಂತಾದರೆ ನಾವು ಕಾಲು ಗಂಟೆಯಲ್ಲಿ ಇದು ತಿಂಡಿನ ಮಾಡ್ಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ವಡೆ ರೆಡಿ ಆಗಿದೆ, ಸರ್ವ್ ಮಾಡೋಣ. ರುಚಿಯಾದ ಗರಿ ಗರಿಯಾದ ಅವಲಕ್ಕಿ ವಡೆ ರೆಡಿ ಟು ಸರ್ವ್. ಥ್ಯಾಂಕ್ ಯು ವಿವರ್ಸ್, ಬೈ ಬೈ, ಟೇಕ್ ಕೇರ್.